ಆ ರಾಜ್ಯದ ರೈತರಿಗೆ ಕೊಡ್ತಾರೆ ಹೊರತು ಕರ್ನಾಟಕದ ಕನ್ನಡಿಗರಿಗೆ ಕೊಡ್ತಕ್ಕಂತ ಒಂದು ಕೆಲಸ ಇಲ್ಲಿಂದ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಕನ್ನಡಿಗರೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಯಾರೇ ಬಂದರೂ ಕೂಡ ಕರ್ನಾಟಕಕ್ಕೆ ಕರ್ನಾಟಕದಿಂದ ಹಣ ಲೂಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಹೊರತು ಕರ್ನಾಟಕ ಒಂದು ಅತ್ಯುತ್ತಮವಾದಂತಹ ರಾಜ್ಯ, ಒಂದು ಸುಭಿಕ್ಷೆ ಇರ್ತಕ್ಕಂತ ರಾಜ್ಯ ಅಂತೇಳಿ, ಆದ್ರೆ ಕಳೆದ 5 ವರ್ಷಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಇದ್ದಂತಹ ಕೆಟ್ಟ ಹೆಸರನ್ನ ತಂದು ಇವತ್ತು ಇಡೀ ಭಾರತದಲ್ಲಿ ಇಡೀ ವಿಶ್ವದಲ್ಲಿ ನಮ್ಮ ಮೇಲೆ ಕೆಟ್ಟ ಹೆಸರನ್ನ ತಂದಿದ್ದಾರೆ. ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತು ನಮಗೆಲ್ಲರೂ ಕೂಡ ಒಂದು ಅವಕಾಶ ಈ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲಿ ಒಬ್ಬೊಬ್ಬ ಕಾರ್ಯಕರ್ತನೂ ಕೂಡ ಡಿಕೆ ಶಿವಕುಮಾರ್ ಆಗ್ಬೇಕು, ಒಬ್ಬೊಬ್ಬ ಕಾರ್ಯಕರ್ತನೂ ಕೂಡ ಸಿದ್ದರಾಮಯ್ಯ ಆಗ್ಬೇಕು, ಒಬ್ಬೊಬ್ಬ ಕಾರ್ಯಕರ್ತನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೇಕು, ಆಗ ಮಾತ್ರ ನಾವು ಯಶಸ್ಸನ್ನು ಕಂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಯಾವುದೋ ಲೆಕ್ಕಾಚಾರಗಳನ್ನ ಹಾಕೊಂಡು ನಾವು ಕುಳಿತಿದ್ದೆ ಆಯ್ತು ಅಂತ ಅಂದ್ರೆ, ಈ ಲೂಟಿ ಮಾಡಿರ್ತಕ್ಕಂತ ಹಣವನ್ನ, ಭ್ರಷ್ಟ ಹಣವನ್ನ ಇವತ್ತು ಪ್ರತಿಯೊಂದು ಮನೆಗೆ ತಲುಪಿಸ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಇವರು ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲ ಜವಾಬ್ದಾರಿ ಇದೆ. ನಾವು ನೀವು ಎಲ್ಲ ಸೇರಿ ಇಡೀ ರಾಜ್ಯದ 224 ಕ್ಷೇತ್ರಗಳಲ್ಲಿ 150 ಕ್ಷೇತ್ರಗಳನ್ನ ಗೆಲ್ಲಬೇಕಾದಂತ ಜವಾಬ್ದಾರಿ. ಅದರಲ್ಲೂ ಕೂಡ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ನಿಮ್ಮ ಸವಾಲಿನ ಕ್ಷೇತ್ರ. ನೀವು ನಿಮ್ಮ ಸವಾಲನ್ನ ಸ್ವೀಕಾರ ಮಾಡಬೇಕಾಗ್ತದೆ, ಹೋರಾಟವನ್ನು ಮಾಡಬೇಕಾಗ್ತದೆ, ಆ ಹೋರಾಟದ ಮುಖಾಂತರ ಗೆಲುವನ್ನ ನೀವು ಕಾಣಬೇಕಾಗ್ತದೆ. ಇವತ್ತು ರಾಜ್ಯದಲ್ಲಿ ಬಡವರು ಮಧ್ಯಮ ವರ್ಗದವರು ಸಂಕಷ್ಟದಲ್ಲಿದ್ದಾರೆ. ಕೂಲಿ ಕಾರ್ಮಿಕ ಅವರಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ. ಮೊದಲನೇ ಗ್ಯಾರಂಟಿ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡೋದು. ನೀವು ಮನೆ ಮನೆಗೆ ತೆರಳಿ ಹೇಳಬೇಕಾಗ್ತದೆ, ಮನೆ ಮನೆಗೆ ಹೋಗಿ ಹೇಳಬೇಕಾಗ್ತದೆ. ಅಪಾರ್ಟ್ಮೆಂಟ್ ಗಳಿರ್ಲಿ, ವಠಾರಗಳಿರ್ಲಿ, ಮನೆ ಲೇಔಟ್ ಗಳಿರ್ಲಿ, ಯಾರಿಗೆ ನಿಮಗೆ 200 ಯೂನಿಟ್ ಉಚಿತ ವಿದ್ಯುತ್ ಬೇಕೋ ಅವರೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಜಾತ್ಯಾತೀತವಾಗಿ ಕೊಡ್ತದೆ. ಕೇವಲ ಬಿಪಿಎಲ್ ಕಾರ್ಡ್ ಅವರಿಗೆ, ಇವರಿಗೆ, ಅವರಿಗೆ ಅಂತಿಲ್ಲ, ಎಲ್ರಿಗೂ ಕೂಡ ಕೊಡ್ತೇವೆ ಅಂತಕ್ಕಂಥದ್ದನ್ನ ತಿಳಿಸ್ತೇವೆ. ಯಾರು ಕನ್ನಡಿಗರಿದ್ದಾರೆ, ಯಾರು ಕನ್ನಡಿಗರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಈ ಯೋಜನೆಯನ್ನು ನಾವು ಕೊಡ್ತೇವೆ. ಕರ್ನಾಟಕದ ಮತದಾರರೆಲ್ಲರಿಗೂ ಕೂಡ ನಾವು ಕೊಡ್ತೇವೆ ಅಂತಕ್ಕಂಥದ್ದನ್ನ ನೀವು ತಿಳಿಸಬೇಕಾಗ್ತದೆ. ಇವತ್ತು ನರೇಂದ್ರ ಮೋದಿ ಅವರು, ಈ ದೇಶದ ಪ್ರಧಾನಮಂತ್ರಿಗಳು ಅವಾಗವಾಗ ಒಂದು ಮಾತು ಹೇಳಿದ್ದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ನೆನಪು ಮಾಡ್ತೇನೆ. ಅವ್ರು ಹೇಳಿದ್ರು, ನೀವು ಚುನಾವಣೆಗೆ ವೋಟ್ ಹಾಕ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೊಂದು ಕೆಲಸ ಮಾಡಬೇಕು. ಏನ್ ಕೆಲಸ ಮಾಡಬೇಕು? ಈ ದೇಶದ ಪ್ರತಿಯೊಬ್ಬ ಮಹಿಳೆಗೆ ಕರೆಯನ್ನು ಕೊಟ್ಟಿದ್ರು. ನಿಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ಗೆ ಪೂಜೆ ಮಾಡಿಬಿಟ್ಟು ಮತ ಹಾಕಿ ಅಂತ ಹೇಳಿ, ನಾನು ಈಗ ಅದೇ ಕರೆಯನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ನೀವು ಕೂಡ ಅದೇ ಸಿಲಿಂಡರ್ಗೆ, ಮೋದಿ ಅವರು ಹೇಳಿದಂತಹ ಸಿಲಿಂಡರ್ಗೆ ಪೂಜೆ ಮಾಡಿ 10ನೇ ತಾರೀಕು ಮತವನ್ನ ಚಲಾವಣೆ ಮಾಡಬೇಕು ಅಂತ ಹೇಳಿ ಎಲ್ಲ ನನ್ನ ತಾಯಂದಿರಲ್ಲಿ, ಎಲ್ಲ ನನ್ನ ಸಹೋದರಿಯರಲ್ಲಿ ಕೇಳ್ತಾ ಇದ್ದೀನಿ. ಇವತ್ತು ನೀವು ಆ ಕೆಲಸವನ್ನ ಮಾಡಿದ್ದೇ ಆಯ್ತು ಅಂದ್ರೆ, ಇವತ್ತು 450 ಇದ್ದಂತ ಗ್ಯಾಸ್ ಬೆಲೆ ಇವತ್ತು 1200 ರೂಪಾಯಿ ಆಗಿದೆ. ಇದಕ್ಕೆ ಕಾರಣ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ಲಿಕ್ಕೆ ಆಗದೆ ಇದ್ದಂತ ಒಂದು ಭ್ರಷ್ಟ ಸರ್ಕಾರ. ಎಲ್ಲದರಲ್ಲೂ ಕೂಡ ಲಂಚ ಲಂಚ ಲಂಚ. ಇವತ್ತಿಲ್ಲೆಲ್ಲ ಸ್ಟೇಷನ್ ಗಳಿದೆ, ಈ ಸ್ಟೇಷನ್ ಗಳಿಗೆಲ್ಲ ಲಂಚ ರೇಟ್ ಫಿಕ್ಸ್ ಮಾಡ್ಬಿಟ್ಟಿದೆ. 1 ವರ್ಷಕ್ಕೆ 1 ಇನ್ಸ್ಪೆಕ್ಟರ್ಗೆ ಇಷ್ಟು ಕೊಡಬೇಕು, ಇಲ್ಲ ಅಂತ ಅಂದ್ರೆ ಒಂದು ಮಾಡಿಗೆ ಟ್ರಾನ್ಸ್ಫರ್. ಪೊಲೀಸ್ ಗಳಿಗೆ, ಇಂಜಿನಿಯರ್ ಗಳಿಗೆ ಅಪಾಯಿಂಟ್ಮೆಂಟ್ಗೆ, ಹೀಗೆ ಎಲ್ಲದರಲ್ಲೂ ಕೂಡ ಭ್ರಷ್ಟ ವ್ಯವಸ್ಥೆಯನ್ನು ರೂಪಿಸೋದ್ರ ಜೊತೆಗೆ ಇವತ್ತು ನಮ್ಮ ಮೇಲೆ ಬೆಲೆ ಏರಿಕೆಯನ್ನ ನೀಗಿಸ್ತಕ್ಕಂತ ಒಂದು ಜವಾಬ್ದಾರಿ. ಬಡವರಿಗೆ ಶ್ರೀರಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ 2000 ರೂಪಾಯಿ ಹಣವನ್ನ ಪ್ರತಿಯೊಬ್ಬ ಮಹಿಳೆಯ ಖಾತೆಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ. ಇಲ್ಲಿ ಕೇವಲ SC ST ಗಳಿಗೆ, BPL ಕಾರ್ಡ್ ಅವರಿಗೆ ಅಂತಲ್ಲ, ಎಲ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಿರ್ಣಯವನ್ನು ಮಾಡಿದೆ. ಯಾರು ಬಡವರಿದ್ದಾರೆ, ಯಾರು ಮಧ್ಯಮ ವರ್ಗದವರಿದ್ದಾರೆ, ಯಾರು ಜೀವನಕ್ಕೋಸ್ಕರ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಯಾರಿಗೆ ಇದು ಅವಶ್ಯಕತೆ ಇದೆ,
500 ರೂಪಾಯಿ ಗ್ಯಾಸ್ ಸಿಲಿಂಡರ್ ಸಬ್ಸಿಡಿ ದರದಲ್ಲಿ ಕೊಡಬೇಕು ಅಂತ ಹೇಳಿ ಇದು 500 ರೂಪಾಯಿ ಜಿಎಸ್ಟಿ ತೆರಿಗೆಯನ್ನು ನೀವು ಕಟ್ತಾ ಇದ್ದೀರಿ ಅದಕ್ಕೆ ಇನ್ನೊಂದು 1000 ರೂಪಾಯಿ ಮನೆಯ ನಿರ್ಮಾಣಯನ್ನು ಮಾಡಲಿಕ್ಕೆ ಅಂತ ಹೇಳಿ 2000 ರೂಪಾಯಿಯನ್ನು ಪ್ರತಿ ತಿಂಗಳು 20 ಪ್ರತಿ ವರ್ಷಕ್ಕೆ 24000 ರೂಪಾಯಿಯನ್ನು ಕೊಡತಕ್ಕಂತ ಒಂದು ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ ಇದನ್ನ ನಾನು ಹೇಳಲಿಕ್ಕೆ ಆಗೋದಿಲ್ಲ ನೀವು ಇಲ್ಲಿ ಬಂದಿರತಕ್ಕಂತವರು ಪ್ರತಿ ಮನೆ ಮನೆಗೆ ಮನೆ ಮನೆಗೆ ಭೇಟಿ ಕೊಟ್ಟು ಅವರನ್ನು ಮನವೊಲಿಸತಕ್ಕಂತ ಇರತಕ್ಕಂತ ಎಲ್ಲ ವಿಚಾರಗಳನ್ನ ನೀವು ತಿಳಿಸಬೇಕಾಗ್ತದೆ ನೀವು ಅವರಿಗೆ ತಿಳಿಸಿ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷದವರು ಜನತಾದಳದವರು ಎಲ್ಲಿಂದ ತರ್ತಾರೆ ಹಣ ಅಂತ ಹೇಳ್ತಾರೆ ಇವತ್ತು ಬೆಂಗಳೂರಿನಲ್ಲಿ ಏನಾದರೂ ಮನೆಗಳನ್ನ ನಿವೇಶನಗಳನ್ನ ಕೊಟ್ಟಿದ್ರೆ ಅದು ಕಾಂಗ್ರೆಸ್ನವರು ಅಂತಕ್ಕಂಥದ್ದ ಹೆಮ್ಮೆಯಿಂದ ಹೇಳ್ಕೋಬಹುದು ಇವತ್ತು ಈ ರಾಜ್ಯದಲ್ಲಿ ಉಳಿಯೋನೆ ಭೂಮಿ ಒಡಿ ಅಂತ ಏನಾದ್ರು ಮಾಡಿತ್ತು ಅಂದ್ರೆ ಅದು ಕಾಂಗ್ರೆಸ್ ಅವರು ಅಂತ ಕೇಳ್ಕೋಬಹುದು ಇವತ್ತು ಪೆನ್ಷನ್ಗಳು ಇವತ್ತು ರಾಜ್ಯದಲ್ಲಿ ಯಾರ್ಯಾರು ವೃದ್ಧಾಪ್ಯ ವೇತನ ವಿಧವಾ ವೇತನ ಮಾಡಿದೆ ಅಂತ ಹೇಳಿದ್ರೆ ಅದು ರಾಜ್ಯದಲ್ಲಿ ಮಾಡಿರ್ತಕ್ಕಂಥದ್ದು ರಾಷ್ಟ್ರದಲ್ಲಿ ಮಾಡಿರ್ತಕ್ಕಂಥದ್ದು ಅದು ಕಾಂಗ್ರೆಸ್ ಅವರು ಅಂತ ಹೇಳ್ಬೋದು ಬಂಗಾರಪ್ಪನವ್ರ ಕಾಲದಲ್ಲಿ ಉಚಿತ ವಿದ್ಯುತ್ ಅನ್ನ ನಾವು ಕರೆಂಟ್ ಅನ್ನ ಪೈಪಿ ಸೆಟ್ ಗಳಿಗೆ ಕೊಟ್ಟು ಇಲ್ಲೆಲ್ಲ ಇತ್ತು ಮೊದಲು ಬೋರ್ವೆಲ್ ಗಳು ಈಗೆಲ್ಲ ಮಾಯ ಆಗಿದೆ ಬಿಲ್ಡಿಂಗ್ ಗಳು ಆದ್ರೆ ನೆನಪು ಮಾಡ್ಕೋಬೇಕಾಗತ್ತೆ ಕಾಂಗ್ರೆಸ್ ಕೊಟ್ಟ ಮಾತನ್ನ ಕೊಟ್ಟ ಭರವಸೆಯನ್ನ ಈಡೇರಿಸ್ತದೆ ಅದಕ್ಕೆ ನೀವು ಮತ ನೀಡಿ ಅಂತೇಳಿ ಈ ಎಲ್ಲ ಕಾರ್ಯಕ್ರಮಗಳನ್ನ ನೀವು ತಿಳಿಸಬೇಕಾಗ್ತದೆ ಯುವನಿಧಿ ಅಂತ ಹೇಳಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ನಿಮ್ಮ ಮಕ್ಕಳ ಭವಿಷ್ಯ ಆತಂಕದಲ್ಲಿದೆ ಕಷ್ಟಪಟ್ಟು ಸಾಲ ಸೋಲ ಮಾಡಿ ನೀವು ಮಕ್ಕಳನ್ನ ಗ್ರಾಜ್ಯುಯೇಟ್ಸ್ ಮಾಡಿದಿರಿ ಪ್ರಧಾನಿ ನರೇಂದ್ರ ಮೋದಿ ಅವರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ 2 ಕೋಟಿ ಉದ್ಯೋಗ ಸಿಗ್ಲಿಲ್ಲ ಅಂದಾಗ ಆತ್ಮಹತ್ಯೆಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಜೀವನದಲ್ಲಿ ಬೇಸತ್ತು ಏನು ಬೇಡ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಅವರು ದಾರಿ ತಪ್ಪತಾ ಇರ್ತಕ್ಕಂಥದ್ದನ್ನ ನಾವು ಇವತ್ತು ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇದನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಗ್ರಾಜ್ಯುಯೇಟ್ಸ್ ಗಳಿಗೆ 18 ರಿಂದ 30 ವರ್ಷದ ವಯಸ್ಸಿನ ಎಲ್ಲ ಯುವಕರಿಗೆ ಯುವತಿಯರಿಗೆ ಇವತ್ತು ನಾವು ಕರೆಯನ್ನ ಕೊಡ್ತಾ ಇದ್ದೀವಿ www.yuvanidhi.com ನಲ್ಲಿ ನೀವು ಈ ಯೋಜನೆಯನ್ನ ಬೆಂಬಲಿಸಿ ನಿಮಗೆ ನಾವು 3000 ರೂಪಾಯಿ ಹಣವನ್ನ ಪ್ರತಿ ತಿಂಗಳು 2 ವರ್ಷಗಳ ಕಾಲ ನಿಮಗೆ ಸ್ಟೈಫೆಂಡ್ ರೂಪದಲ್ಲಿ ನಾವು ನಿಮಗೆ ನೀಡ್ತೇವೆ ಇದು ದೇವರಾಜನ್ ಸೋರ್ ಕಾಲದಲ್ಲೂ ಕೂಡ ಇತ್ತು ಅದನ್ನ ಈಗ ಮತ್ತೆ ಜಾರಿ ತರ್ತಕ್ಕಂತ ಒಂದು ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಮ್ಮುಖದಲ್ಲಿ ಅವರ ನೇತೃತ್ವದಲ್ಲಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರ ಸೂಚನೆ ಮೇರೆಗೆ ನಾವು ಮಾಡಿದ್ದೇವೆ ಅದನ್ನ ಅನುಷ್ಠಾನಕ್ಕೆ ತರ್ತೇವೆ ನಿಮ್ಮ ಕೆಲಸ ಈ ಬೆಂಗಳೂರನ್ನ ಕಟ್ಟತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಸುಭದ್ರ ಬೆಂಗಳೂರನ್ನ ಕಟ್ಟತಕ್ಕಂತ ಒಂದು ಕೆಲಸವನ್ನ ನಾವು ಮಾಡ್ತೇವೆ ಒಂದು ಬದಲಾವಣೆಗಾಗಿ ಕಾಂಗ್ರೆಸ್ಗೆ ತಾವು ಮತ ನೀಡಿ ಈ ಒಂದು ಭ್ರಷ್ಟ ಶಾಸಕರನ್ನ ತೊಲಗಿಸ್ಲಿಕ್ಕೆ ತಾವೆಲ್ಲರೂ ಕೂಡ ಒಗ್ಗೂಡಿ ಕೆಲಸ ಮಾಡಿ ಪಕ್ಷಾತೀತವಾಗಿ ಜನತಾದಳ ಇರ್ಬೋದು ಬಿಜೆಪಿಯವರು ಇರ್ಬೋದು ಅವ್ರನ್ನು ಕೂಡ ನೀವು ಮನೆಗೆ ಹೋಗಿ ಕೇಳಬೇಕಾಗ್ತದೆ ವ್ಯಾಪಾರಸ್ಥರುಗಳ ಹತ್ರ ಮಾತಾಡಿದ್ದೀನಿ ಅವ್ರು ಹೇಳ್ತಾರೆ ಈ ಜಿಎಸ್ಟಿ ಇಂದ ನಮಗೆ ನಷ್ಟ ಆಗ್ತಾ ಇದೆ ನಮ್ ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ ನಾವು ಈ ಬಾರಿ ಕಾಂಗ್ರೆಸ್ಗೆ ಮತ ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೀದಿ ವ್ಯಾಪಾರ ಬದಿ ವ್ಯಾಪಾರಿಗಳನ್ನ ಕೇಳ್ತಾ ಇದ್ದೇನೆ ಅವ್ರು ಹೇಳ್ತಾ ಇದ್ದಾರೆ ಇಲ್ಲ ಈ ಒಂದು ಭ್ರಷ್ಟ ವ್ಯವಸ್ಥೆ ಹೋಗಲಿಲ್ಲ ಅಂತ ಅಂದ್ರೆ ನಮಗೆ ದಿನನಿತ್ಯ ಜೀವನ ಕಷ್ಟ ಆಗ್ತಾ ಇದೆ ನಾವು ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳ್ತಾರೆ ಇವತ್ತು ವೀರಶೈವ ಸಮಾಜ ಲಿಂಗಾಯತ ಸಮಾಜದವರು ಅವರು ಕೂಡ ಈ ಬಾರಿ ನಾವು ಕಾಂಗ್ರೆಸ್ ಪರ ನಿಂತಿದ್ದೇವೆ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಉತ್ತಮ ಆಡಳಿತಕ್ಕಾಗಿ ಈ ರಾಷ್ಟ್ರ ಸುಭದ್ರವಾಗಿ ನಿರ್ಮಾಣ ಮಾಡಲಿಕ್ಕೆ ಈ ರಾಜ್ಯವನ್ನು ಉನ್ನತೀಕರಣಕ್ಕೆ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ನಾವೆಲ್ಲರೂ ನಾನು ಮನವಿಯನ್ನ ಮಾಡ್ತೇನೆ ನೀವೆಲ್ಲರೂ ಸೇರಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಮಾಡಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನಾವೆಲ್ಲರೂ ಕೂಡ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ ನನಗೆ ಮಾಗಡಿನಲ್ಲಿ ನಾಮಪತ್ರ ಸಲ್ಲಿಕೆಗೆ ನಾನು ಅಲ್ಲಿ ಹೋಗಬೇಕಾಗಿದೆ ತಾವೆಲ್ಲರೂ ಕೂಡ ಶುಭವಾಗ್ಲಿ ತಾವೆಲ್ಲರೂ ಕೂಡ ಇವತ್ತಿಂದನೇ ನಿಮ್ ನಿಮ್ಮ ಬೂತ್ಗಳಲ್ಲಿ ನಿಮ್ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ ನಿಮ್ಮ ಮನೆಗಳಲ್ಲಿ ನೀವು ಪಕ್ಷ ಸಂಘಟನೆಯನ್ನ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ತಮ್ಮ ಕ್ಷೇತ್ರದಲ್ಲಿ ಜನ
ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ಮಾಮಲೇಶ್ವರ ಹತ್ರಕ್ಕೆ ಇವತ್ತು ಏನು ಪೂಜೆ ಮಾಡಲಿಕ್ಕೆ ಕರೆದಿದ್ವಿ, ಜನ ಸಾಕಬೇಕು ಸಾಕ್ಷಿ, ಜನ ಸ್ವಯಂ ಪ್ರೇರಿತ ಆಗಬೇಕು, ಇವತ್ತು ಸಾವಿರಾರು ಜನ ಬಂದಿದ್ದೀವಿ ನಮ್ಮ ಮಾಮಲೇಶ್ವರಿಗೆ. ನಿಜವಾಗ್ಲೂ ಖುಷಿಯಾಗಿದೆ. ಆ ಕ್ಷೇತ್ರದಲ್ಲಿ 2018 ನಾನು ಅಭ್ಯರ್ಥಿಯಾಗಿ ಸ್ಪರ್ಧಿಸಿದೆ. ಜನ ನನಗೆ 1,22,000 ಮತಗಳನ್ನು ಕೊಟ್ಟಿದ್ದು, ಸ್ವಲ್ಪನೇ ಸ್ವಲ್ಪ ಅದರ ಮತಗಿಂತ ಸೋತಿದ್ದೆ. ಸೋತರು ಹೋದ 5 ವರ್ಷದಿಂದ ಕ್ಷೇತ್ರದಲ್ಲಿ ನಮ್ಮ ಸಂಸದರಾದ DK ಸುರೇಶ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಪಕ್ಷವನ್ನು ಅಲ್ಲಿ ಸದೃಢವಾಗಿ ಬಲಪಡಿಸಿದ್ದೇವೆ. ಈ ಬಾರಿ ಜನ ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋದಕ್ಕೆ ನನಗಾಗ. ಹೋದ 5 ವರ್ಷಗಳಿಂದ ನಾವು ನಿರಂತರವಾಗಿ ಜನಸಂಪರ್ಕದಲ್ಲಿದ್ದೇವೆ. ಆ ಕ್ಷೇತ್ರದಲ್ಲಿ ನಮ್ಮ ಸಂಸದರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳಿಗೆ ನಮಗೆ ವರದಾನವಾಗಿ ಪರಿಣಮಿಸಿವೆ. ನಿಜವಾಗ್ಲೂ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ನಾವು 5 ವರ್ಷಗಳಿಂದ ನಿರಂತರವಾಗಿ ಕ್ಷೇತ್ರದ ಉದ್ದಗಲಕ್ಕೂ ಸಂಪರ್ಕವನ್ನು ಮಾಡಿದ್ದೇವೆ. ನಮ್ಮ ಎಲ್ಲ ಸ್ಥಳೀಯ ಮುಖಂಡರು ಯುದ್ಧದಲ್ಲಿ ಯಾವ ರೀತಿ ಯುದ್ಧಕ್ಕೆ ಸನ್ನದ್ಧರಾಗಿರ್ತಾರೆ ಆ ರೀತಿಯಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತು ಚುನಾವಣೆ ನಡೆಸಲಿಕ್ಕೆ ಸನ್ನದ್ಧರಾಗಿದ್ದಾರೆ. ಚುನಾವಣೆಯನ್ನು ನಾವು ಎದುರಿಸ್ತೇವೆ.